ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು 2017ರಲ್ಲಿ ರಿಲೀಸ್ ಆಗಿದ್ದ ಧನುರ್ ಅನ್ನೋ ಇಂಡೋನೇಷ್ಯನ್ ಹಾರರ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಈ ಮೂವಿಯ ಟೋಟಲ್ 3 ಪಾರ್ಟ್ಸ್ ಇದೆ ಮತ್ತೆ 4 ಸ್ಪಿನ್ ಆಫ್ ಮೂವೀಸ್ ಕೂಡ ಇದೆ. ಅಂದ್ರೆ ಈ ಮೂವಿಯಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಬೇರೆ ಬೇರೆ ಸ್ಟೋರಿಯನ್ನ ಮಾಡಿದ್ದಾರೆ. ಈ ಸ್ಟೋರಿ ನೋಡಿ ಆದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಪಾರ್ಟ್ ಕೂಡ ಬೇಕು ಅಂದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೀವಿನ್ನು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ರೀಸಾ ಅನ್ನೋ ಒಬ್ಳು ಹುಡುಗಿ ಪಿಯಾನೋ ನುಡಿಸ್ತಾ ಇರೋದನ್ನ ತೋರಿಸ್ತಾರೆ. ಇವಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಈ ಮ್ಯೂಸಿಕ್ ನ ಮುಖಾಂತರ ಇವಳು ಯಾರನ್ನ ಕರೆಯೋಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ. ಇದೇ ರೀತಿ ಇವಳು ಪಿಯಾನೋನ ನುಡಿಸೋದಕ್ಕೆ ಕಂಟಿನ್ಯೂ ಮಾಡಿದಾಗ ಇದ್ದಕ್ಕಿದ್ದಂಗೆ 3 ಜನ ಮಕ್ಕಳು ಇವಳ ಹತ್ತಿರ ಬಂದು ನಿಂತ್ಕೊಂತಾರೆ. ಈಗ ಸ್ಟೋರಿ ಫ್ಲ್ಯಾಶ್ ಬ್ಯಾಕ್ ಗೆ ಹೋಗುತ್ತೆ. ರೀಸಾ ಇನ್ನು 8 ವರ್ಷದ ಹುಡುಗಿ. ಇವಳು ತನ್ನ ತಾಯಿ ಎಲಿಯ ಜೊತೆ ಇವಳ ಅಜ್ಜಿಯ ಮನೆಯಲ್ಲಿ ಇದ್ದಾರೆ. ಎಲಿ ಈಗ ಪ್ರೆಗ್ನೆಂಟ್ ಕೂಡ ಇದ್ದಾಳೆ. ರೀಸಾಳ ಅಜ್ಜಿಗೆ ಹುಷಾರಿರಲ್ಲ, ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ. ಎಲಿ ಟೀಚರ್ ಬೇರೆ ಆಗಿರೋದ್ರಿಂದ ಸರಿಯಾಗಿ ಮನೆಯಲ್ಲಿ ಇರಲ್ಲ. ರೀಸಾ ಅವರ ಅಪ್ಪ ಫಾರಿನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಹಾಗಾಗಿ 6 ತಿಂಗಳಿಗೆ ಒಂದ್ಸಲ ಮಾತ್ರ ಮನೆಗೆ ಬರೋದು. ಇವತ್ತು ರೀಸಾಳ ಬರ್ತಾಳೆ, ಅದಕ್ಕೆ ನಾನು ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಎಲಿ ಹೊರಡ್ತಾಳೆ. ಆದ್ರೆ ರಾತ್ರಿ ಆದ್ರೂ ಮನೆಗೆ ಬರಲ್ಲ. ರೀಸಾ ಒಬ್ಳೆ ಮನೆಯಲ್ಲಿ ಇರೋದ್ರಿಂದ ಅವಳಿಗೆ ತುಂಬಾನೇ ಬೇಜಾರಾಗ್ತಿದೆ. ಅದಕ್ಕೆ ಅವಳು ತನ್ನ ಬರ್ತ್ಡೇ ಕೇಕ್ ಅನ್ನ ತಗೊಂಡು ಹೋಗಿ ಇವಳೇ ಕಟ್ ಮಾಡಿ ತನ್ನ ಬರ್ತ್ಡೇನ ತಾನೇ ಆಚರಿಸ್ಕೊಂತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಇದ್ದಕ್ಕಿದ್ದಂಗೆ ಒಂದು ರೂಮ್ ಇಂದ ಯಾರೋ ಹಾಡನ್ನ ಹಾಡ್ತಿರೋ ಹಾಗೆ ಶಬ್ದ ಕೇಳಿಸುತ್ತೆ. ರೂಮ್ ನ ಒಳಗೆ ಬಂದು ನೋಡಿದ್ರೆ ಕಬೋರ್ಡ್ ನ ಒಳಗೆ ಒಬ್ಬ ಹುಡುಗ ಇದ್ದಾನೆ. ಈ ಹುಡುಗನನ್ನ ಹುಡ್ಕೊಂಡು ಇನ್ನ ಇಬ್ರು ಇಲ್ಲಿಗೆ ಬರ್ತಾರೆ. ಇವರ ಹೆಸರು ಯಾನ್ಶನ್ ಪೀಟರ್ ಮತ್ತೆ ವಿಲಿಯಂ ಅಂತ. ಮೋಸ್ಟ್ಲಿ ಇವರು ಅಕ್ಕಪಕ್ಕದ ಮನೆಯವರಾಗಿರ್ಬೇಕು ಅಂತ. ನಾನು ಕೂಡ ನಿಮ್ ಜೊತೆ ಆಟ ಆಡೋಕೆ ಬರ್ತೀನಿ ಅಂತ ಹೇಳಿ ರೀಸಾ ಇವರ ಜೊತೆನೆ ಹೊರಡ್ತಾಳೆ. ಎಲಿ ರಾತ್ರಿ ತುಂಬಾನೇ ಲೇಟ್ ಆಗಿ ಮನೆಗೆ ಬಂದಾಗ ನೋಡ್ತಾಳೆ ನೆಲದ ಮೇಲೆ ಯಾರೋ ನೆಲವನ್ನ ಸ್ಕ್ರಾಚ್ ಮಾಡಿ ಚಿತ್ರಗಳನ್ನ ಬಿಡಿಸಿ ಹೋಗಿದ್ದಾರೆ. ಮೋಸ್ಟ್ಲಿ ಈ ರೀತಿ ರೀಸಾನೆ ಮಾಡಿರ್ಬೋದು ಅಂತ ಅವಳನ್ನ ವಿಚಾರಿಸೋಕೆ ಅಂತ ರೂಮ್ ಗೆ ಬಂದಾಗ ರೀಸಾ ಮಲಗಿದ್ದಾಳೆ. ಅದಕ್ಕೆ ಅವಳನ್ನ ಎಚ್ಚರಗೊಳಿಸೋದು ಬೇಡ ಅಂತ ವಾಪಸ್ ಹೋಗ್ತಾಳೆ ಎಲ್ಲಿ. ಆದ್ರೆ ಇಲ್ಲಿ ಒಂದು ಭಯಾನಕವಾದ ವಿಷಯ ಏನಂದ್ರೆ ರೀಸಾಳ ಬೆಡ್ ನ ಪಕ್ಕದಲ್ಲೇ ಆ 3 ಜನ ಮಕ್ಕಳು ಕೂತಿದ್ದಾರೆ. ಅವ್ರು ಯಾರು ಕೂಡ ಎಲ್ಲಿಗೆ ಕಾಣಿಸಿರಲ್ಲ, ಇಲ್ಲಿ ರೀಸಾಗೆ ಮಾತ್ರ ಇವರು ಕಾಣ್ತಿರೋದು. ಮುಂದಿನ ದಿನ ಎಲಿ ರೀಸಾಗೆ ನೆಲ ಎಲ್ಲ ಸ್ಕ್ರಾಚ್ ಮಾಡಬಾರ್ದು, ಬಾಯಲ್ಲಿ ತೋರಿಸ್ತೀನಿ ಎಲ್ಲ ಹೇಗೆ ಹಾಳು ಮಾಡಿದ್ಯಾ ಅಂತ ಕರ್ಕೊಂಡು ಬಂದು ತೋರಿಸಿದಾಗ ಎಲ್ಲಿನೇ ಶಾಕ್ ಆಗ್ತಾಳೆ. ಯಾಕಂದ್ರೆ ನಿನ್ನೆ ಇದ್ದ ಡ್ರಾಯಿಂಗ್ಸ್ ಇಲ್ಲಿ ಸ್ವಲ್ಪನೂ ಇಲ್ಲ, ನೆಲ ಪೂರ್ತಿ ಕ್ಲೀನ್ ಆಗಿದೆ. ಸೊ ಎಲ್ಲಿ ಕೆಲಸಕ್ಕೆ ಹೋಗ್ತಾಳೆ. ರೀಸಾ ಮತ್ತೆ ತನ್ನ ಫ್ರೆಂಡ್ಸ್ ನ ಜೊತೆ ಹೊರಗಡೆ ಆಟ ಆಡ್ತಾ ಇದ್ದಾಳೆ. ಇವಳು ತನ್ನ ಫ್ರೆಂಡ್ಸ್ ನ ಜೊತೆ ಮಾತಾಡ್ತಾ ಇರೋದನ್ನ ಮನೆಯ ಕೆಲಸಕ್ಕೆ ಅಂತ ಬಂದಿದ್ದ ಉಜಂಗ್ ಅವರು ನೋಡ್ತಾರೆ. ಇವರಿಗೂ ಅಷ್ಟೇ, ರೀಸಾ ಬಿಟ್ರೆ ಬೇರೆ ಯಾರು ಕಾಣ್ತಿಲ್ಲ. ರೀಸಾ ತನ್ನ ಫ್ರೆಂಡ್ಸ್ ನ ಜೊತೆ ಆಟ ಆಡ್ಕೊಂಡು ಮನೆಯ ಹೊರಗಡೆ ಇರೋ ಒಂದು ದೊಡ್ಡ ಮರದ ಹತ್ರ ಬರ್ತಾಳೆ. ಆದ್ರೆ ಈ ಮರವನ್ನ ನೋಡಿ ಇವಳ ಫ್ರೆಂಡ್ಸ್ ಎಲ್ಲ ಯಾಕೋ ತುಂಬಾನೇ ಹೆದರ್ಕೊಂತಾ ಇದ್ದಾರೆ. ಈ ಜಾಗದಲ್ಲಿ ನಾವು ಆಟ ಆಡೋದು ಬೇಡ, ವಾಪಸ್ ಹೋಗೋಣ ಬಾ ಅಂತ ಹೇಳಿ ರೀಸಾನ ಕರ್ಕೊಂಡು ಇಲ್ಲಿಂದ ಓಡೋಗ್ತಾರೆ. ಇವತ್ತು ರಾತ್ರಿ ಎಲ್ಲಿ ಮನೆಗೆ ಬಂದಾಗ ಉಜಂಗ್ ಇವಳ ಹತ್ರ ಬಂದು ಹೇಳ್ತಾರೆ, ಇವತ್ತು ರೀಸಾ ಒಬ್ಬೊಬ್ಳೆ ಮಾತಾಡ್ಕೊಂಡು ನಗಾಡ್ಕೊಂಡು ಆಟ ಆಡ್ತಿರೋದನ್ನ ನೋಡ್ದೆ, ನನಗೆ ಅನ್ಸುತ್ತೆ ಅವಳು ಪೊಸೆಸ್ಡ್ ಆಗಿದ್ದಾಳೆ, ಮತ್ತೆ ಈ ಮನೆಯಲ್ಲಿ ದುಷ್ಟ ಶಕ್ತಿಯ ನೆರಳು ಇದೆ, ಅದಕ್ಕೆ ನಾವು ಒಂದ್ಸಲ ಶಮನ್ ಅಸೆಪ್ ಅವರನ್ನ ಕರ್ಸೋಣ ಅಂತ. ಶಮನ್ ಅಂದ್ರೆ ಸ್ನೇಹಿತರೆ ಈ ಆತ್ಮ ದುಷ್ಟ ಶಕ್ತಿಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ, ಒಂದು ರೀತಿ ಇವರು ಎಕ್ಸಾರ್ಸಿಸ್ಟ್ ಅಂತಾನೆ ಹೇಳ್ಬೋದು. ಸೊ ಇವ್ರು ಹೇಳಿದ್ದಕ್ಕೆ ಎಲ್ಲಿ ಒಪ್ಪಲ್ಲ, ನೀವು ಏನೇನೋ ಮಾತಾಡಬೇಡಿ, ನನ್ನ ಮಗಳಿಗೆ ಏನಾದರೂ ಸಮಸ್ಯೆ ಇದ್ರೆ ನಾನು ಸೈಕ್ಯಾಟ್ರಿಸ್ಟ್ಗೆ ತೋರಿಸ್ತೀನಿ ಅಂತ ಹೇಳಿ ರೀಸಾಳ ರೂಮ್ ಹತ್ರ ಇವಳು ಹೋಗ್ತಾಳೆ. ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡೋಕ್ಕೋಸ್ಕರ ಇಲ್ಲಿ ಇವಳು ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದಾಳೆ. ಆದ್ರೆ ಎಲ್ಲಿಗೆ ರೀಸಾ ಬಿಟ್ರೆ ಬೇರೆ ಯಾರು ಕಾಣ್ತಿಲ್ಲ. ಅದಕ್ಕೆ ರೀಸಾಗೆ ಮೋಸ್ಟ್ಲಿ ಮೆಂಟಲ್ ಪ್ರಾಬ್ಲಮ್ ಏನೋ ಇರ್ಬೋದು ಅಂತ ತನ್ನ ಸೈಕ್ಯಾಟ್ರಿಸ್ಟ್ ಫ್ರೆಂಡ್ ಆದ ಸಿಂಟಾ ಅನ್ನ ಇವಳು ಕರೆಸ್ತಾಳೆ. ಮುಂದಿನ ದಿನ ಸಿಂಟಾ ರೀಸಾನ ಮಾತಾಡ್ಸಕ್ಕೆ ಬಂದಾಗ ರೀಸಾ ಹೇಳ್ತಾಳೆ, ನಾನು ನನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದೀನಿ ಅಂತ. ಅದಕ್ಕೆ ನಿನ್ನ ಸ್ನೇಹಿತರು ಎಲ್ಲಿದ್ದಾರೆ ಅಂತ ಎಲ್ಲಿ ಕೇಳಿದಾಗ ಇಲ್ಲೇ ಇದ್ದ 2 ಚೇರ್ ತನಿಗೆ ತಾನೇ ಮೂವ್ ಆಗೋದನ್ನ ಸಿಂಟಾ ಮಾತ್ರ ಗಮನಿಸ್ತಾಳೆ. ಇದನ್ನ ನೋಡ್ತಿದ್ದಂಗೆ ಸಿಂಟಾ ಎಲ್ಲಿಗೆ ಹೇಳ್ತಾಳೆ, ಇದು ಸೈಕ್ಯಾಟ್ರಿಸ್ಟ್ ಇಂದ ಸರಿ ಮಾಡೋ ಸಮಸ್ಯೆ ತರ ಕಾಣ್ತಿಲ್ಲ, ನಾನು ನಿನ್ಗೆ ಯಾವುದೇ ರೀತಿ ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಂದ ಹೊರಡ್ತಾಳೆ. ಇವತ್ತು ರಾತ್ರಿ ರೀಸಾ ತನ್ನ ಫ್ರೆಂಡ್ಸ್ಗೆ ಕೇಳ್ತಾಳೆ, ನೀವು ಯಾರು ಅಂತ ನನಗೆ ಸರಿಯಾಗಿ ಹೇಳಿ, ನಮ್ಮಮ್ಮಂಗೆ ನೀವು ಯಾಕೆ ಕಾಣಿಸಲ್ಲ ಅಂತ. ಸೊ ಇವ್ರು ಯಾರು ಅಂತ ಈಗ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಏನಂದ್ರೆ 1942ರಲ್ಲಿ ಜಪಾನ್ ಅವರು ಇಂಡೋನೇಷ್ಯಾಗೆ ಬಂದು ಮೊದಲಿಂದಾನು ಇಂಡೋನೇಷ್ಯಾದಲ್ಲಿ ಇದ್ದ ಡಚ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂದ್ರೆ 1942 ವರ್ಗೂ ನೆದರ್ಲ್ಯಾಂಡ್ ಇಂದ ಬಂದಿದ್ದ ಡಚ್ ಅವರು ಇಂಡೋನೇಷ್ಯಾದಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಈಗ ಜಪಾನ್ ಅವರು ಡಚ್ ನ ಜನರನ್ನ ಓಡಿಸಿ ಇಂಡೋನೇಷ್ಯಾನ ತಮ್ಮ ಕಂಟ್ರೋಲ್ಗೆ ತಗೊಳ್ಳೋಕೆ ಬರ್ತಾರೆ. ಈ ಸಮಯದಲ್ಲಿ ಈಗ ರೀಸಾ ಇರೋ ಮನೆಯಲ್ಲಿ ಇದ್ದ ಪೀಟರ್, ಯಾನ್ಶನ್ ಮತ್ತೆ ವಿಲಿಯಂ ಎಲ್ಲರನ್ನ ಜಾಪನೀಸ್ ಅವರು ಸಾಯಿಸಿರ್ತಾರೆ. ಮತ್ತೆ ಈ ಮಕ್ಕಳ ಫ್ಯಾಮಿಲಿ ಅವರನ್ನ ಕೂಡ ಜಾಪನೀಸ್ ಸೈನಿಕರು ಕೊಂದಾಕಿರ್ತಾರೆ.
ಸೊ ಸ್ನೇಹಿತರೆ ಧನುರ್ ಯೂನಿವರ್ಸ್ ಅಲ್ಲೇ ಬರೋ ಇವಾನಾ ಅನ್ನೋ ಒಂದು ಮೂವಿಯನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಮೂವಿಯ ಬ್ಯಾಕ್ ಸ್ಟೋರಿ ಕೂಡ ಸೇಮ್ ಇದೇ ರೀತಿ ಇದೆ. ಇವಾನಾ ಅನ್ನೋ ಒಬ್ಳು ಮಹಿಳೆಯನ್ನ ಜಪಾನೀಸ್ ಸೈನಿಕ ಒಬ್ಬ ಸಾಯಿಸಿರ್ತಾನೆ, ಅವಳ ಆತ್ಮ ಸೇಡು ತೀರಿಸ್ಕೊಳ್ಳೋಕೋಸ್ಕರ ವಾಪಸ್ ಬರುತ್ತೆ. ಆ ಮೂವಿ ಎಕ್ಸ್ಪ್ಲನೇಷನ್ ನೀವಿನ್ನು ನೋಡಿಲ್ಲ ಅಂದ್ರೆ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ಮೂವಿಯ ಸ್ಟೋರಿಯನ್ನ ಪೂರ್ತಿ ನೋಡಿ ಆದ್ಮೇಲೆ ಆ ವಿಡಿಯೋನ ಕೂಡ ಮಿಸ್ ಮಾಡದೆ ಒಂದ್ಸಲ ಚೆಕ್ ಮಾಡಿ. ಸೊ ಈಗ ಧನುರ್ ಮೂವಿಯ ಸ್ಟೋರಿಗೆ ವಾಪಸ್ ಬರೋಣ. ತಮ್ಮ ಫ್ಯಾಮಿಲಿಯ ಕತೆ ಹೇಳಿದ ರೀಸಾಳ ಫ್ರೆಂಡ್ಸ್ ಕೇಳ್ತಾರೆ, ನಿನಗೆ ನಮ್ಮನ್ನ ಕಂಡ್ರೆ ಭಯ ಆಗುತ್ತಾ ಅಂತ. ಅದಕ್ಕೆ ನಾನು ನಿಮ್ಮ ಜೊತೆನೇ ಯಾವಾಗಲೂ ಇರಬೇಕು ಅಂತ ಹೇಳ್ತಾಳೆ ರೀಸಾ. ಇವಳು ಈ ರೀತಿ ಹೇಳ್ತಿದ್ದಂಗೆ ಇವಳು ರೀಸಾನ ರೂಮಿಂದ ಹೊರಗಡೆ ಕರ್ಕೊಂಡು ಹೋಗಿ ಬಿಲ್ಡಿಂಗ್ನ ಮೇಲಿಂದ ಕೆಳಗೆ ಜಂಪ್ ಮಾಡೋಕೆ ಹೇಳ್ತಾರೆ, ಪರ್ಮನೆಂಟ್ ಆಗಿ ರೀಸಾನ ಆತ್ಮಗಳಿರೋ ಜಗತ್ತಿಗೆ ಕರ್ಕೊಂಡು ಹೋಗೋಕ್ಕೋಸ್ಕರ. ಇನ್ನೇನು ರೀಸಾ ಹೋಗಿ ಮೇಲಿಂದ ಕೆಳಗೆ ಜಂಪ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಎಲಿ ಬಂದು ಇವಳನ್ನ ಕಾಪಾಡ್ತಾಳೆ. ಎಲಿ ಒಬ್ಳೆ ಇಲ್ಲಿಗೆ ಬಂದಿಲ್ಲ, ತನ್ನ ಜೊತೆ ಶಮನ್ ಅಸೆಪ್ ಅವರನ್ನ ಕೂಡ ಕರ್ಕೊಂಡು ಬಂದಿದ್ದಾಳೆ. ಅಸೆಪ್ ರೀಸಾನ ನೋಡ್ತಿದ್ದಂಗೆ ಹೇಳ್ತಾರೆ, ಇವಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ, ಏನಂದ್ರೆ ಅವಳಿಗೆ ಆತ್ಮಗಳು ಕಾಣಿಸುತ್ತೆ ಅಂತ. ಇವರು ಆ ಮೂರು ಜನ ಮಕ್ಕಳ ಆತ್ಮ ನಿಜವಾಗ್ಲೂ ಹೇಗೆ ಕಾಣಿಸುತ್ತೆ ಅಂತ ರೀಸಾಗೆ ತೋರಿಸಿದಾಗ ಅವರು ಡೆಡ್ ಬಾಡಿಯ ರೀತಿ ಕಾಣ್ತಿರೋದನ್ನ ನೋಡಿ ರೀಸಾ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಈ ಘಟನೆ ಆದ್ಮೇಲಿಂದ ರೀಸಾಗೆ ಮತ್ತೆ ಈ ಮೂರು ಜನ ಮಕ್ಕಳ ಆತ್ಮ ಕಾಣಿಸಿರಲ್ಲ. ಈಗ ಸ್ಟೋರಿ ಕೆಲವು ವರ್ಷ ಮುಂದೆ ಹೋಗುತ್ತೆ. ರೀಸಾಗೆ ಈಗ 17 ವರ್ಷ. ಮೊದಲು ಪ್ರೆಗ್ನೆಂಟ್ ಇದ್ದ ಎಲ್ಲಿಗೆ ಹೆಣ್ಣು ಮಗು ಆಗಿರುತ್ತೆ, ಅವಳ ಹೆಸರು ರಿರಿ ಅಂತ. ಸೊಕ್ಕ ತಂಗಿಬ್ರು ತಮ್ಮ ಅಜ್ಜಿಯ ಮನೆಗೆ ವಾಪಸ್ ಬರ್ತಾರೆ, ಯಾಕಂದ್ರೆ ಅವರ ಅಜ್ಜಿಯ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ, ಅವರನ್ನ ನೋಡ್ಕೊಳ್ಳೋಕೆ ಯಾರು ಇಲ್ಲ. ಅದಕ್ಕೆ ನರ್ಸ್ ಬರೋವರೆಗೂ ಅಜ್ಜಿಯನ್ನ ನಾವೇ ನೋಡ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದಾರೆ. ಇಷ್ಟು ದಿನ ರೀಸಾಳ ಕಸಿನ್ ಆಂಡ್ರಿ ಅಜ್ಜಿಯನ್ನ ನೋಡ್ಕೊಂತಿದ್ದ, ಆದರೆ ಈಗ ಅವನು ಕೂಡ ಕಾಲೇಜ್ಗೆ ಹೋಗ್ಬೇಕಾಗಿರುತ್ತೆ. ಎಲ್ಲಿ ರೀಸಾಗೆ ಹೇಳ್ತಾಳೆ, ನಾವು ತುಂಬಾ ವರ್ಷ ಆದ್ಮೇಲೆ ಮತ್ತೆ ಈ ಮನೆಗೆ ಬಂದಿದ್ದೀವಿ, ನೀನು ಹಳೆದನ್ನೆಲ್ಲ ಮತ್ತೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾರೆ. ಅಂದ್ರೆ ಆ ಮೂರು ಜನ ಮಕ್ಕಳ ಆತ್ಮದ ಬಗ್ಗೆ ಈ ವಿಷಯವನ್ನ ಹೇಳಿ ಎಲ್ಲಿ ವಾಪಸ್ ತನ್ನ ಮನೆಗೆ ಹೊರಡ್ತಾಳೆ. ರೀಸಾಳ ತಂಗಿ ರಿರಿ ಆಟ ಆಡ್ತಾ ಮನೆಯ ಹೊರಗಡೆ ಇರೋ ದೊಡ್ಡ ಮರದ ಹತ್ರ ಬಂದಾಗ ಇಲ್ಲಿ ಒಂದು ಬಾಚಣಿಗೆ ಅವಳಿಗೆ ಸಿಗುತ್ತೆ. ತನ್ನ ಗೊಂಬೆಯ ಕೂದಲು ಬಾಚೋಕೆ ಇದು ಸರಿಯಾಗಿ ಇದೆ ಅಂತ ಹೇಳಿ ಅದನ್ನ ಎತ್ಕೊಂಡು ಸೀದಾ ಮನೆಗೆ ಬರ್ತಾಳೆ. ಆದ್ರೆ ಮರದ ಬಗ್ಗೆ ಏನೋ ಕತೆ ಇದೆ, ಅದಕ್ಕೆ ಈ ಮರವನ್ನ ನೋಡಿ ರೀಸಾ ಚಿಕ್ಕವಳಿದ್ದಾಗ ಆ ಮಕ್ಕಳ ಆತ್ಮಗಳು ಹೆದರ್ಕೊಂಡಿದ್ವು. ಏನ್ ಕತೆ ಅಂತ ಸ್ನೇಹಿತರೆ ನಮ್ಗೆ ಈ ಮೂವಿಯ ಕ್ಲೈಮ್ಯಾಕ್ಸ್ ಅಲ್ಲಿ ಗೊತ್ತಾಗುತ್ತೆ. ಇವತ್ ರಾತ್ರಿ ಈ ಮನೆಗೆ ನರ್ಸ್ ಬರ್ತಾಳೆ, ಇವಳ ಹೆಸರು ಆಸಿ ಅಂತ. ಇವಳು ಬಂದು ಸ್ವಲ್ಪ ಹೊತ್ತು ಆಗ್ತಿದ್ದಂಗೆ ಆಗ್ಲೇ ರಿರಿಗೆ ಫುಲ್ ಕ್ಲೋಸ್ ಆಗಿ ಹೋಗ್ತಾಳೆ. ಇವಳು ನರ್ಸ್ ಯಾರಿಗೆ, ಅಜ್ಜಿಗ ಅಥವಾ ರಿರಿಗ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಜ್ಜಿಯನ್ನ ಬಿಟ್ಟು ಯಾವಾಗ್ಲೂ ರಿರಿಯನ್ನ ಕೇರ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾಳೆ. ಒಂದಿನ ರಾತ್ರಿ ರೀಸಾಗೆ ಮನೆಯ ಒಂದು ರೂಮಲ್ಲಿ ಏನೋ ಶಬ್ದ ಆಗ್ತಿದೆ ಅಂತ ನೋಡೋಕೆ ಬಂದಾಗ ಡೋರ್ ಓಪನ್ ಮಾಡ್ತಿದ್ದಂಗೆ ಒಬ್ಳು ಭಯಾನಕವಾಗಿರೋ ಮಹಿಳೆಯವಳ ಕಣ್ಣ ಮುಂದೆ ಬರ್ತಾಳೆ. ನೋಡೋಕೆ ಆ ಮಹಿಳೆ ಆಸಿಯ ರೀತಿನೇ ಕಾಣಿಸ್ತಾ ಇದ್ದಾಳೆ, ಆದ್ರೆ ಡೋರ್ ಕ್ಲೋಸ್ ಮಾಡಿ ವಾಪಸ್ ಬಂದಾಗ ಆಸಿ ರೂಮ್ ನ ಹೊರಗಡೆನೆ ಇದ್ದಾಳೆ. ಅಂದ್ರೆ ರೂಮ್ ನ ಒಳಗೆ ಯಾರಿದ್ರು ಅಂತ ರೀಸಾಗೆ ಗೊತ್ತಾಗಲ್ಲ. ಮುಂದಿನ ದಿನ ರೀಸಾ ತನ್ನ ತಾಯಿ ಎಲಿಗೆ ಫೋನ್ ಮಾಡಿ ಹೊಸ ನರ್ಸ್ ಬಂದಿರೋ ವಿಷಯ ಹೇಳ್ತಾ ಇದ್ದಾಳೆ. ಆದ್ರೆ ಎಲಿ ಹೇಳ್ತಾಳೆ, ಹೊಸ ನರ್ಸ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಆಂಡ್ರಿ ಅವ್ರ ಅಮ್ಮ ಕೂಡ ನನಗೆ ಏನು ಹೇಳಿಲ್ವಲ್ಲ ಅಂತ. ನಂತರ ಆಂಡ್ರಿ ಕೂಡ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಹೊರಗಡೆ ರಿರಿ ಒಬ್ಳೆ ಆಟ ಆಡ್ತಿರೋದನ್ನ ನೋಡಿ ಯಾಕೆ ನಿನ್ ತಂಗಿ ಜೊತೆ ನೀನ್ ಆಟ ಆಡಲ್ಲ ಅಂತ ಕೇಳಿದಾಗ ಅವಳಿಗೆ ನನ್ ಜೊತೆ ಆಟ ಆಡೋಕೆ ಇಷ್ಟ ಇಲ್ಲ, ಯಾವಾಗ್ಲೂ ಆ ನರ್ಸ್ ಆಸಿಯ ಜೊತೆ ಆಟ ಆಡ್ತಾ ಇರ್ತಾಳೆ ಅಂತ ಹೇಳ್ತಾಳೆ ರೀಸಾ. ಆಸಿ ಯಾರು, ನಮ್ಮ ಅಮ್ಮ ಯಾವ ನರ್ಸ್ ಬಗ್ಗೆನು ಹೇಳಲೇ ಇಲ್ವಲ್ಲ ಅಂತ ಹೇಳಿ ರಿರಿ ಒಬ್ಳೆ ಹೊರಗಡೆ ಆಟ ಆಡ್ತಾ ಇದ್ದಾಳೆ, ನೀನು ಅವಳ ಜೊತೆ ಹೋಗು ಅಂತ ಆಂಡ್ರಿ ಹೇಳ್ತಾನೆ. ಇದೇ ನೀವು ಈ ರೀತಿ ಹೇಳ್ತಿದ್ದನಲ್ಲ ಅಂತ ಎದ್ದು ಹೋಗಿ ಹೊರಗಡೆ ನೋಡಿದಾಗ ಅಲ್ಲಿ ರಿರಿಯ ಜೊತೆ ಆಸಿ ಆಟ ಆಡ್ತಾ ಇದ್ದಾಳೆ. ಅವಳು ಆಂಡ್ರಿಗೆ ಕಾಣಿಸಿರಲ್ಲ ಅಷ್ಟೇ, ಇವಳು ನನಗೆ ಮಾತ್ರ ಕಾಣ್ತಾ ಇದ್ದಾಳೆ. ಅಂದ್ರೆ ಇವಳು ಯಾವುದೋ ಒಂದು ಆತ್ಮ ಇರ್ಬೋದಾ ಅಂತ ಈಗ ರೀಸಾಗೆ ಫ್ಲಾಶ್ ಆಯ್ತು. ಆಂಡ್ರಿ ತಿಂಡಿ ತಿನ್ನೋಣ ಅಂತ ಮನೆಯ ಹೊರಗಡೆ ಬಂದಾಗ ಅಜ್ಜಿಯ ರೂಮ್ನ ಹೊರಗೆ ಆಸಿ ನಿಂತ್ಕೊಂಡು ಇವನನ್ನ ಗುರಾಯಿಸ್ಕೊಂಡು ನೋಡ್ತಿರೋ ಹಾಗೆ ಕಾಣಿಸುತ್ತೆ. ಇದರಿಂದ ಅವನು ಗಾಬರಿಯಾಗಿ ಸೀದಾ ಅಜ್ಜಿಯ ರೂಮ್ಗೆ ಬಂದಾಗ ಇಲ್ಲಿ ಆಸಿ ಇರೋದೇ ಇಲ್ಲ. ಆದರೆ ಅಜ್ಜಿ ಇದ್ದಕ್ಕಿದ್ದಂಗೆ ಬೆಡ್ನ ಮೇಲಿಂದ ಕೆಳಗೆ ಬಿದ್ದು ಒದ್ದಾಡೋಕೆ ಶುರು ಮಾಡ್ತಾರೆ. ಆಂಡ್ರಿ ರೀಸಾಳ ಸಹಾಯದಿಂದ ಇವರನ್ನ ಬೆಡ್ನ ಮೇಲೆ ಮಲಗಿಸಿ ಕೈಕಾಲೆಲ್ಲ ಕಟ್ಟಾಗ್ತಾರೆ, ಯಾಕಂದ್ರೆ ಕಾಯಿಲೆಯ ಕಾರಣದಿಂದ ಇವರು ಈ ರೀತಿ ಆಡ್ತಿರ್ಬೋದು ಅಂತ. ಇನ್ನೊಂದ್ ಕಡೆ ಆಸಿ ರಿರಿಯನ್ನ ಕರ್ಕೊಂಡು ಆ ದೊಡ್ಡ ಮರದ ಕಡೆ ಹೋಗ್ತಾ ಇದ್ದಾಳೆ. ಆದ್ರೆ ರಿರಿ ಹೇಳ್ತಾಳೆ, ನನ್ನ ಅಕ್ಕ ಈ ಕಡೆ ಎಲ್ಲ ಹೋಗ್ಬಾರ್ದು ಅಂತ ಹೇಳಿದಾಳೆ, ನಾನು ವಾಪಸ್ ಮನೆಗೆ ಹೋಗ್ತೀನಿ ಅಂತ. ಇದರಿಂದ ಕೋಪಗೊಂಡ ಆಸಿ ಇವಳನ್ನ ಬಲವಂತವಾಗಿ ಮರದ ಬಳಿ ಎಳ್ಕೊಂಡು ಹೋಗ್ತಾಳೆ. ರಿರಿ ಕಿರ್ಚಾಡೋ ಶಬ್ದ ಕೇಳಿಸ್ಕೊಂಡ ರೀಸಾ ಮತ್ತೆ ಆಂಡ್ರಿ ಅವಳನ್ನ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಆಸಿ ಒಂದು ಕನ್ನಡಿಯ ಮುಖಾಂತರ ರೀಸಾ ಹತ್ರ ತನ್ನ ನಿಜವಾದ ರೂಪದಲ್ಲಿ ಬಂದು ಅವಳ ಮೇಲೆ ದಾಳಿ ಮಾಡ್ತಾಳೆ. ರೀಸಾ ಫುಲ್ ಹೆದರ್ಕೊಂಡು ಕನ್ನಡಿಯನ್ನ ಹೊಡೆದಾಕ್ತಾಗ ಅವಳು ಇಲ್ಲಿಂದ ವಾಪಸ್ ಹೋಗ್ತಾಳೆ. ಮತ್ತೆ ಇಲ್ಲಿಂದ ಸೀದಾ ಆಂಡ್ರಿ ಹತ್ರ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿದಾಗ ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ.
ಈಗ ರೀಸಾ ಅಳ್ಕೊಂಡು ತನ್ನ ಅಮ್ಮನಿಗೆ ಫೋನ್ ಮಾಡಿ ಇಲ್ಲಿ ನಡೀತಾರೋ ಎಲ್ಲ ವಿಷಯವನ್ನ ಹೇಳಿ ವಾಪಸ್ ಮನೆಗೆ ಬರೋಕೆ ಹೇಳ್ತಾಳೆ. ನಂತರ ಸೀದಾ ಹೋಗಿ ಹಾಡನ್ನ ಹಾಡ್ತಾ ಪಿಯಾನೋ ನುಡಿಸೋದಕ್ಕೆ ಶುರು ಮಾಡ್ತಾಳೆ ತನ್ನ ಹಳೆ ಫ್ರೆಂಡ್ಸ್ ಅನ್ನ ವಾಪಸ್ ಕರೆಯೋದಕ್ಕೋಸ್ಕರ. ಸೊ ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ ಇಂದ ಪ್ರೆಸೆಂಟ್ ಗೆ ಬರುತ್ತೆ. ಈಗಾಗ್ಲೇ ರೀಸಾ ಹತ್ರ ಪೀಟರ್, ವಿಲಿಯಂ ಮತ್ತೆ ಯಾನ್ಶನ್ ಬಂದಿದ್ದಾರೆ. ಇವರು ಹೇಳ್ತಾರೆ ಅಸಿ ಒಬ್ಳು ದುಷ್ಟ ಆತ್ಮ, ಅವಳು ರೀಸಾ ಅನ್ನ ನಮ್ಮ ಜಗತ್ತಿಗೆ ಕರ್ಕೊಂಡು ಹೋಗಿದ್ದಾಳೆ. ಈಗ ಜಾಸ್ತಿ ಸಮಯ ಇಲ್ಲ, ನೀನು ಆದಷ್ಟು ಬೇಗ ಹೋಗಿ ಅವಳನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ. ಸೊ ಇವರು ರೀಸಾನ ತಮ್ಮ ಶಕ್ತಿಯಿಂದ ಆತ್ಮಗಳ ಜಗತ್ತಿಗೆ ಕರ್ಕೊಂಡು ಹೋಗ್ತಾರೆ. ತುಂಬಾನೇ ಹಾರರ್ ಮೂವೀಸ್ ಅಲ್ಲಿ ತೋರಿಸಿರೋ ಹಾಗೆ ಇಲ್ಲೂ ಕೂಡ ಆತ್ಮಗಳಿರೋ ಜಾಗ ಪ್ಯಾರಲಲ್ ವರ್ಲ್ಡ್ ನ ರೀತಿ ಇದೆ. ಅಂದ್ರೆ ರೀಸಾಳ ಮನೆ ಇಲ್ಲೂ ಕೂಡ ಇದೆ, ಆದ್ರೆ ಡಾರ್ಕ್ ಆಗಿ ಇರುತ್ತೆ ಅಷ್ಟೇ. ರೀಸಾಗೆ ರೀರಿ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ದಲೇ ಇದ್ದಾಗ ಪೀಟರ್, ವಿಲಿಯಂ ಮತ್ತೆ ಆನ್ಶನ್ ಇವಳನ್ನ ಕರ್ಕೊಂಡು ಬಾತ್ರೂಮ್ಗೆ ಬರ್ತಾರೆ. ಇಲ್ಲಿ ಹಸಿ ರೀರಿಯನ್ನ ಹಿಡ್ಕೊಂಡು ಬಾತ್ ಬಲಿ ಕೂತಿದ್ದಾಳೆ. ರೀಸಾ ಹೋಗಿ ರೀರಿಯನ್ನ ಇನ್ನೇನು ಕಾಪಾಡಬೇಕು ಅನ್ನೋಷ್ಟೊತ್ತಿಗೆ ಹಸಿ ರೀರಿಯನ್ನ ನೀರಿನ ಒಳಗೆ ಎಳ್ಕೊಂಡು ಹೋಗ್ತಾಳೆ. ಇನ್ನೊಂದ್ ಕಡೆ ಎಲ್ಲಿ ಆಸೆಪ್ ಅವರನ್ನ ಕರ್ಕೊಂಡು ಬಂದು ರೀಸಾ ಅನ್ನ ಹುಡುಕ್ತಾ ಇದ್ದಾರೆ. ಒಂದು ರೂಮ್ ಅಲ್ಲಿ ಆಸೆಪ್ ಗೆ ರೀರಿ ಆ ದೊಡ್ಡ ಮರದ ಹತ್ತಿರದಿಂದ ತಗೊಂಡು ಬಂದಿದ್ದ ಮೆಟಲ್ ಬಾಚಣಿಗೆ ಸಿಗುತ್ತೆ. ಅದನ್ನ ತಮ್ಮ ಕೈಯಲ್ಲಿ ಹಿಡ್ಕೊಂತಿದ್ದಂಗೆ ಆಸಿಯ ಲೈಫ್ ಅಲ್ಲಿ ಏನಾಗಿತ್ತು, ಅವಳು ಹೇಗೆ ಸಾವನ್ನಪ್ಪಿದ್ಲು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಸಿ ಬದುಕಿದ್ದಾಗ ಅವಳ ಮದುವೆಗಿಂತ ಮುಂಚೆನೆ ಅವಳು ಮಗುವಿಗೆ ಜನ್ಮ ನೀಡಿರ್ತಾಳೆ. ಹಾಗಾಗಿ ಊರವರೆಲ್ಲ ಇವಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ನಿಂದಿಸ್ತಾ ಇರ್ತಾರೆ. ಜನರ ಮಾತು ಇವಳು ಕೇಳೋಕಾಗ್ದಲೆ ತುಂಬಾನೇ ಬೇಜಾರು ಮಾಡಿಕೊಂಡು ತನ್ನ ಮಗುವಿಗೆ ಸ್ನಾನ ಮಾಡಿಸ್ತಿದ್ದಾಗ ಅದೇ ನೀರಲ್ಲಿ ಮಗುವನ್ನ ಮುಳುಗಿಸಿ ಸಾಯಿಸ್ತಾಳೆ. ನಂತರ ಆ ದೊಡ್ಡ ಮರದ ಹತ್ರ ಬಂದು ತನ್ನ ಬಳಿ ಇದ್ದ ಮೆಟಲ್ ಬಾಚಣಿಗೆಯ ಸಹಾಯದಿಂದ ತನ್ನ ಕೈಯನ್ನ ಕುಯ್ಕೊಂಡು ಸಾವನ್ನಪ್ಪತ್ತಾಳೆ. ಆಗ ಆಸಿಯ ಆತ್ಮ ಆ ಬಾಚಣಿಗೆಯ ಜೊತೆ ಕನೆಕ್ಟ್ ಆಗಿದೆ. ರಿರಿ ಅದನ್ನ ತಗೊಂಡು ಬಂದಾಗ ಆಸಿ ಕೂಡ ಈ ಜಗತ್ತಿಗೆ ಬಂದಿರ್ತಾಳೆ. ಸೊ ಇಷ್ಟನ್ನ ತಿಳ್ಕೊಂಡಾದ್ಮೇಲೆ ಈ ಬಾಚಣಿಗೆನ ತಗೊಂಡು ಹೋಗಿ ಆ ದೊಡ್ಡ ಮರದ ಹತ್ರ ಊತಾಗ್ ಬನ್ನಿ ಅಂತ ಎಲ್ಲಿಗೆ ಹೇಳ್ತಾರೆ ಆಸೆಪ್. ಎಲ್ಲಿ ಆ ಬಾಚಣಿಗೆಯನ್ನ ತಗೊಂಡು ಹೋಗಿ ಮರದ ಹತ್ರ ಮಣ್ಣಲ್ಲಿ ಮುಚ್ಚಾಗ್ತಿದ್ದಂಗೆ ಆತ್ಮಗಳ ಜಗತ್ತಿನಲ್ಲಿ ಇದ್ದ ರಿರಿ ಬಾತ್ಟಬ್ ನ ನೀರಿಂದ ಹೊರಗಡೆ ಬರ್ತಾಳೆ. ಮತ್ತೆ ವಿಲಿಯಂ, ಪೀಟರ್ ಮತ್ತೆ ಯಾನ್ಶನ್ ಇವರನ್ನ ತಮ್ಮ ಜಗತ್ತಿನಿಂದ ವಾಪಸ್ ಕರ್ಕೊಂಡು ಬರ್ತಾರೆ. ಸೊ ಈಗ ಎಲ್ಲ ಸರಿ ಹೋಗುತ್ತೆ. ಪ್ರಜ್ಞೆ ತಪ್ಪಿದ್ದ ಆಂಡ್ರಿಗೂ ಕೂಡ ಎಚ್ಚರಿಕೆ ಆಗಿದೆ. ಮುಂದಿನ ದಿನ ರೀಸಾ ತಮ್ಮ ಫ್ರೆಂಡ್ಸ್ ಅನ್ನ ಮೀಟ್ ಮಾಡಿ ನಾನು ನಿಮ್ ಜೊತೆ ನಿಮ್ಮ ಫ್ರೆಂಡ್ ಆಗಿ ಯಾವಾಗ್ಲೂ ಇರ್ತೀನಿ ಅಂತ ಹೇಳಿ ಇವರೆಲ್ಲರೂ ಕೂಡ ಈ ಮನೆಯಿಂದ ವಾಪಸ್ ಎಲಿಯ ಮನೆಗೆ ಹೊರಡ್ತಾರೆ. ನೆಕ್ಸಿನಲ್ಲಿ ಯಾರೋ ಒಬ್ಳು ಚಿಕ್ಕ ಹುಡುಗಿ ಆ ದೊಡ್ಡ ಮರದ ಹತ್ರ ಬಂದಾಗ ಇವಳಿಗೂ ಕೂಡ ಆಸೆಯ ಆ ಬಾಚಣಿಗೆ ಸಿಗುತ್ತೆ. ಅಂದ್ರೆ ಈಗ ಈ ಹುಡುಗಿಯ ಫ್ಯಾಮಿಲಿಯ ಗ್ರಾಚಾರ ಕೆಟ್ಟಿದೆ ಅಂತ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಧನುರ್ ಪಾರ್ಟ್ 2 ಕೂಡ ನಿಮ್ಗೆ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸ್ನೇಹಿತರೆ, ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ, ಇದರಿಂದ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.